ಈ ಒಂದು ಒಪ್ಪಂದ್ಯ ನಾಲ್ಕು ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಈ ಒಂದು ಪಂದ್ಯದ ಅಂಪೈರ್ಗಳಾಗಿ ಉಮೇಶ ಅಂಡ್ ಪ್ರಸನ್ನ. ಹಾಲಿವುಡ್ ಹ್ಯಾಂಟರ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳಾಗಿ ಯೋಗೇಶ್ ಅಂಡ್ ಜಾಂಟಿ. ಹಾಲಿವುಡ್ ಹ್ಯಾಂಟರ್ಸ್ ತಂಡದ ನಾಯಕ ಜಾಂಟಿ, ಯೋಗೇಶ್ ಓಪನರ್ ಬ್ಯಾಟ್ಸ್ಮನ್ಗಳಾಗಿ. ಹಾಲಿವುಡ್ ಹ್ಯಾಂಟರ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳಾಗಿ ಯೋಗೇಶ್ ಅಂಡ್ ಜಾಂಟಿ. ಟ್ರೋಫಿ ಫೈಟರ್ಸ್ ತಂಡದ ಓಪನರ್ ಬಾಲಲಾಗಿ ಶಿವು, ಈ ಒಂದು ಪಂದ್ಯದಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ರಾಜು ರಾಜು ಓಪನರ್ ಬಲರಾಗಿ ರಾಜು. ರಾಜು ಟು ಯೋಗೇಶ್ ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಸೆಟ್ ರಾಜು. ರಾಜು ಟು ಯೋಗೇಶ್ ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಸೆಟ್. ಉತ್ತಮವಾದ ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ, ಉತ್ತಮವಾದ ಚೇತರಕ್ಷಣೆ ಮಂಜಾರ ಅವರಿಂದ. ತಂಡಕ್ಕೆ ಒಂದು ರನ್ ಸೇರ್ಪಡೆ. ಎರಡನೇ ಶತ ರಾಜು ಟು ಜಾಂಟಿ. ಹಾಲಿವುಡ್ ಹ್ಯಾಂಟರ್ಸ್ ತಂಡದ ನಾಯಕ ಜಾಂಟಿ.
ಉತ್ತಮವಾದ ಹೊಡೆತ ನಾಲ್ಕಾಗುವ ಸಾಧ್ಯತೆ. ನಾಲ್ಕು ರನ್ಗಳು ತಂಡಕ್ಕೆ, ನಾಲ್ಕು ರನ್ ಸೇರ್ಪಡೆ. ಎರಡೂ ಎಸೆತಗಳಲ್ಲಿ ಐದು ರನ್ ಸೇರ್ಪಡೆ ತಂಡಕ್ಕೆ. ಮೂರನೇ ಎಸೆತ ರಾಜು ಟು ಜಾಂಟಿ. ಅಂಪೇರ್ ನಿಂದ ನೇರವಿಲ್ಲ ಎಸೆತ ಎಂದು ತೀರ್ಪು. ಅಂಪೇರ್ ತೀರ್ಮಾನ ಅಂತಿಮ ತೀರ್ಮಾನ. ಮೂರನೇ ಎಸೆತ ರಾಜು ಟು ಜಾಂಟಿ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಚಿತ್ರರಕ್ಷಣೆ ಆನಂದ್ ರವರಿಂದ. ಈ ಒಂದು MPL ಟೂರ್ನಿಯ ಪ್ರಥಮ ಮ್ಯಾಚ್ ಆನಂದ್ ರವರಿಗೆ. ಉತ್ತಮವಾದ ಹೊಡೆತ, ಫೋರ್ ಆಗುವ ಸಾಧ್ಯತೆ. ಉತ್ತಮವಾದ ಚೇತರಕ್ಷಣೆ ಆಕಾಶ್ ರವರಿಂದ. ತಂಡಕ್ಕೆ ಎರಡು ರನ್ ಸೇರ್ಪಡೆ ಹಾಗೂ ರನ್ ಔಟ್. ಯೋಗೇಶ್ ರವರು ರನ್ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ. ಮತ್ತೊಬ್ಬ ದಾಂಡಿಗ ರಾಜು. ರಾಜು ಟು ಜಾಂಟಿ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಚೇತರಕ್ಷಣೆ ಅನುಭವಿಸಿತ್ತು ರಾಜುರವರು. ಸ್ವಲ್ಪ ಗಿಲಿಬಿಲಿ. ಯೋಗೇಶ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ಪಟೇಲ್ ಅವರ್ ಪ್ರತಾಪ್. ಕೋಟೆ ತಂಡದ ಸ್ಟಾರ್ ಆಟಗಾರ ಪ್ರತಾಪ್. ಕೋಟೆ ತಂಡದ ಸ್ಟಾರ್ ಆಟಗಾರ ಪ್ರತಾಪ್ ಈ ಬಾರಿ ಹಾಲಿವುಡ್ ಹ್ಯಾಂಟರ್ಸ್ ತಂಡದಲ್ಲಿ ಆಡುತ್ತಿದ್ದಾರೆ. ಉತ್ತಮವಾದ ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಟ್ ಅಂಡ್ ಬೋಲ್ಡ್, ಕ್ಯಾಟ್ ಅಂಡ್ ಬೋಲ್ಡ್ ಆಗಿ ಪ್ರತಾಪ್ ರವರು ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ಖನ್ನಾ, ಎಡಗೈ ಆಟಗಾರ ಖನ್ನಾ. ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 10 ರನ್ನು. ಒಂದು ವಿಕೆಟ್ ನಷ್ಟಕ್ಕೆ, ಎರಡು ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 10. ಒಂದು ಓವರ್ ಮುಕ್ತಾಯಕ್ಕೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮುದಸ್ಸಿರ್. ಪ್ರತಾಪ್ ರವರ ಸ್ಥಾನ ತುಂಬಲು ಮತ್ತೊಬ್ಬ ದಾಂಡಿಗ ಖನ್ನಾ, ಎಡಗೈ ಆಟಗಾರ ಖನ್ನಾ. ಬಲಚಿ ರೇವಣ್ಣ, ರೇವಣ್ಣ ಟು ಖನ್ನಾ. ರೇವಣ್ಣ ಟು ಖನ್ನಾ. ಖನ್ನರವರು ಹಾಲಿವುಡ್ ಹ್ಯಾಂಟರ್ಸ್ ತಂಡಕ್ಕೆ ಯಾವ ರೀತಿ ಆಸರೆ ಆಡ್ತಾರೆ ಅಂತ ಕಾದು ನೋಡಬೇಕು. ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 10, ಎರಡು ವಿಕೆಟ್ ನಷ್ಟಕ್ಕೆ. ಈ ಒಂದು ಪಂದ್ಯ 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಆನಂದ್ ರವರು ಇದೇ ಪ್ರಪ್ರಥಮ ಬಾರಿಗೆ MPL ಲೀಗ್ನಲ್ಲಿ ಆಡುತ್ತಿದ್ದಾರೆ. ಪವರ್ ಪ್ಲೇ ಒಂದೇ ಓವರು. ಈ ಒಂದು ಪಂದ್ಯದಲ್ಲಿ ಒಂದೇ ಓವರು
ಪವರ್ ಪ್ಲೇ. ಎರಡನ ಓವರ್ ಚಾಲ್ತಿಯಲ್ಲಿ ರೇವಣ್ಣ ಟು ಕನ್ನ, ಎರಡುಗೈ ಆಟಗಾರ ಕನ್ನ ಯಾವ ರೀತಿ ಆಸರೆ ಆಗ್ತಾ ಅಂತ ಕಾದು ನೋಡಬೇಕು. ಉತ್ತಮ ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ, ಒಂದು ರನ್ ಸೇರ್ಪಡೆ. ಹಾಲಿವುಡ್ ಹ್ಯಾಂಟರ್ ತಂಡಕ್ಕೆ ಒಂದು ರನ್ ಸೇರ್ಪಡೆ. ಎರಡನೇ ಎಸೆತ, ಎರಡನೇ ಓವರ್ನ ಎರಡನೇ ಎಸೆತ, ರೇವಣ್ಣ ಟು ಜಾಂಟಿ. ಹಾಲಿವುಡ್ ಹ್ಯಾಂಟರ್ ತಂಡದ ನಾಯಕ ಜಾಂಟಿ ಅವರು ಫೀಲ್ಡಿಂಗ್ನಲ್ಲಿ ಸ್ವಲ್ಪ ಅದಿಲು ಬದಲು. ಉತ್ತಮವಾದ ಎಸೆತ, ರಿವರ್ಸ್ ಹೊಡೆಯಲು ಯತ್ನ, ಆದರೆ ಬ್ಯಾಟ್ಸ್ಮನ್ ಜಾಂಟಿ ಅವರು ವಿಫಲ ಆಗಿದ್ದಾರೆ. ಉತ್ತಮವಾದ ಎಸೆತ ರೇವಣ್ಣ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಚೇತರಕ್ಷಣೆ ಮಂಜಾರ್ ಅವರಿಂದ. ಈ ಒಂದು ಓವರ್ನ ಕಡೇ ಎಸೆತ ರೇವಣ್ಣ ಟು ಕನ್ನ. ಉತ್ತಮವಾದ ಎಸೆತ, ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15, ಎರಡು ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 15, ಎರಡು ಓವರ್ ಮುಕ್ತಾಯಕ್ಕೆ. ಗಿರೀಶ್ ರವರು ಮೂರನೇ ಓವರ್ ಯಾರಿಗೆ ನೀಡ್ತಾರೆ ಅಂತ ಕಾದು ನೋಡಬೇಕು. ಓ ಸಿದ್ದಪ್ಪಾಜಿ ಸುನೀಲ್, ಸುನೀಲ್ ಅವರು ಮೂರನೇ ಈ ಇನ್ನಿಂಗ್ಸ್ ನ ಮೂರನೇ ಓವರ್ ಎಸೆಯಲು ಬರುತ್ತಿದ್ದಾರೆ. ಸುನಿ ಟು ಜಾಂಟಿ, ಮೂರನೇ ಓವರ್ ಎಸೆಯಲು ಸುನಿ ಸಿದ್ದಪ್ಪಾಜಿ. ಮೂರನ ಪ್ರಥಮ ಎಸೆತ ಜಾಂಟಿ ಟು ಸುನಿ. ಉತ್ತಮವಾದ ಬಾಲರ್ ಸುನೀಲ್. ಉತ್ತಮವಾದ ಎಸೆತ, ನುಗ್ಗಿ ಹೊಡೆಯಲು ಯತ್ನ, ಆದರೆ ಜಾಂಟಿ ಅವರಿಂದ ವಿಫಲ. ಈ ಒಂದು ಪಂದ್ಯದಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ, ಯಾವುದೇ ರೀತಿಯ ಆಟಗಾರರು ನಕಾರ ಮಾಡುವಂಗಿಲ್ಲ. ಉತ್ತಮವಾದ ಹೊಡೆತ, ನಾಲ್ಕು ರನ್ ಆಗುವ ಸಾಧ್ಯತೆ, ಆದರೆ ರನ್ಔಟ್ ಆಗುವ ಸಾಧ್ಯತೆ. ತಂಡಕ್ಕೆ ಎರಡು ರನ್, ಒಂದು ರನ್ ಸೇರ್ಪಡೆ. ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್. ಉತ್ತಮ ಹೊಡೆತ, ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಯೋಗೇಶ್ ಅಂಡ್ ಖನ್ನಾ. ನಾಲ್ಕನೇ ಎಸೆತ ಸುನಿ ಟು ಖನ್ನಾ. ನಾಲ್ಕನೇ ಎಸೆತ ಸುನಿ ಟು ಖನ್ನಾ. ಓ ನೇರವಿಲ್ಲ ಎಸೆತ ಎಂದು ತೀರ್ಪು ಅಂಪೇರ್ನಿಂದ. ಉತ್ತಮವಾಗಿ ಅಂಪೇರ್ ತೀರ್ಪನ್ನು ನೀಡ್ತಾರೆ ಪ್ರಸನ್ನ. ಮೂರನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 19. ಉತ್ತಮ ದೊಡ್ಡದ ಆರು ರನ್ ಆಗುವ ಸಾಧ್ಯತೆ. ಓ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ರೇವಣ್ಣರವರು. ಎರಡು ರನ್ ಆಗುವ ಸಾಧ್ಯತೆ, ಎರಡು ರನ್ಗಳು.
ತಂಡಕ್ಕೆ 2 ರನ್ ಸೇರ್ಪಡೆ. ಖನ್ನರವರಿಗೆ ಜೀವಧಾರೆಯನ್ನು ನೀಡಿದರೆ ರೇವಣ್ಣರವರು. ಕ್ಯಾಚ್ ಅನ್ನು ಕೈ ಚೆಲ್ಲಿದರಲ್ಲಿ ರೇವಣ್ಣರವರು. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಶಿವೂರವರಿಂದ. ಈ ಒಂದು ಓವರ್ನ ಕಡೆಯ ಎಸೆತ, ಈ ಒಂದು ಓವರ್ನ ಕಡೆಯ ಎಸೆತ. ಮೂರನೇ ಓವರ್ ಚಾಲ್ತಿಯಲ್ಲಿ ಈ ಒಂದು ಓವರ್ನ ಕಡೆಯ ಎಸೆತ. ಸುನಿ ಟು ಜಾಂಟಿ, ಜಾಂಟಿ ಹಾಲಿವುಡ್ ಹ್ಯಾಂಟರ್ಸ್ ತಂಡದ ನಾಯಕ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಶಿವರವರಿಂದ. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 23, 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 23. ಈ ಒಂದು ಇನ್ನಿಂಗ್ಸ್ನ ಕೊನೆಯ ಓವರ್, ಈ ಒಂದು ಇನ್ನಿಂಗ್ಸ್ನ ಕೊನೆಯ ಓವರ್. ಗಿರೀಶ್ ಟ್ರೋಫಿ ಫೈಟರ್ಸ್ ತಂಡದ ನಾಯಕ ಗಿರೀಶ್ ಅವರು ಈ ಒಂದು ಇನ್ನಿಂಗ್ಸ್ನ ಕಡೆಯ ಓವರ್ ಯಾರಿಗೆ ನೀಡ್ತಾರೆ ಅಂತ ಕಾದು ನೋಡಬೇಕು. ಮುದಸ್ಸಿರ್ ಈ ಒಂದು ಇನ್ನಿಂಗ್ಸ್ನ ಕೊನೆಯ ಓವರ್ ಎಸೆಯಲು ಮುದಸ್ಸಿರ್. ಮುದಸ್ಸಿರ್ ಟು ಜಾಂಟಿ. ಟ್ರೋಫಿ ಫೈಟರ್ಸ್ ತಂಡದ ನಾಯಕ ಗಿರೀಶ್ ಅವರು ಉತ್ತಮವಾಗಿ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ. ಉತ್ತಮವಾದ ಚಾಣಾಕ್ಷ ಹೊಂದಿದ್ದಾರೆ ಗಿರೀಶ್ ಅವರು. ಇನ್ನಿಂಗ್ಸ್ನ ಕೊನೆಯ ಓವರ್ ಮುದಸ್ತಿರ್ ಟು ಜಾಂತಿ. ಓ ಉತ್ತಮವಾದ ಎಸೆತ, ರಿವರ್ಸ್ ಹೊಡೆಯಲು ಯತ್ನ ಆದರೆ ಚೆಂಡನ್ನು ಗುರುತಿಸಲು ವಿಫಲ. ಮುದಸಿರವರು ನಿಜವಾಗ್ಲೂ ಉತ್ತಮ ರೀತಿಯಲ್ಲಿ ಬಾಲಿಂಗ್ ಅನ್ನು ಮಾಡ್ತಾವ್ರೆ. 2ನೇ ಎಸೆತ ಜಂಟಿ ಟು ಮುದಸಿರ್. ಅಂಪೈರ್ನಿಂದ ನೇರವಿಲ್ಲ ಎಸೆತ ಎಂದು ತೀರ್ಪು. ತಂಡಕ್ಕೆ ಒಂದು ಪುಕ್ಕಟ ರನ್ ಸೇರ್ಪಡೆ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಶಿವರನಿಂದ. ರನ್ಔಟ್ ಆಗುವ ಸಾಧ್ಯತೆ. ಮುದಸ್ಸಿರ್ ಅವರು ಅಂಪೈರ್ ಔಟ್, ಅಂಪೈರ್ ಔಟ್ ಎಂದು ತೀರ್ಪು ನೀಡಿದರೆ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ, ಯಾವುದೇ ರೀತಿ ನಕಾರ ಮಾಡುವಂಗಿಲ್ಲ. ಜಾಂಟೀರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ನಾಗೇಶ್. ತಂಡದ ನಾಯಕ ಜಾಂಟಿ ಅವರು ರನ್ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ನಾಗೇಶ್. ಈ ಒಂದು ಓವರ್ನ 3ನೇ ಎಸೆತ. ಎರಡು, ಇನ್ನು 4 ಎಸೆತಗಳು ಬಾಕಿ ಇವೆ. ಇನ್ನಿಂಗ್ಸ್ನ ಕೊನೆಯ 4 ಎಸೆತಗಳು ಬಾಕಿ. ನಾಗೇಶ್, ನಾಗೇಶ್ ಟು ಮುದಸಿರ್. ಉತ್ತಮ ದೊಡ್ಡದ 6 ರನ್ ಆಗುವ ಸಾಧ್ಯತೆ. ಆದರೆ ಶಿವರವರು ನಿಜವಾಗ್ಲೂ ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನು ಹಿಡಿದಿದ್ದಾರೆ.
ನಾಗೇಶ್ ಅವರು ಔಟ್ ಆಗಿ ಪೆವಿಲಿಯನ್ ಕಡೆ ಹೋಯ್ತಾ ಇದ್ರೆ ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಂಡಿಗ ಟೈಗರ್ ಅತಿ. ತಂಡದ ಮೊತ್ತ 25, 4 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 25. ಅತೀಕ್ ರವರು ಕಳೆದ ಪಂದ್ಯದಲ್ಲಿ ಪ್ರಥಮ ಎಸೆತದಲ್ಲೇ ಔಟ್ ಆಗಿ ಕೀಪರ್ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಕಡೆ ಹೋಯ್ತಾ ಇದ್ರು. ಈಗ ಕಾದಿ ನೋಡಮ್ಮ, ಅತೀಕ್ ರವರು 3 ಎಸೆತಗಳಲ್ಲಿ, ಅತೀಕ್ ರವರು 2 ಎಸೆತದಲ್ಲಿ 2 ಸಿಕ್ಸರ್ಗಳು ಬಾರಿಸಿದರೆ. ಸಿದ್ದೀಕ್ ರವರಿಂದ 1,000 ರೂಪಾಯಿ ಬಹುಮಾನ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಚೇತರಕ್ಷಣೆ ರೇವಣ್ಣರವರಿಂದ. ಈ ಒಂದು 2 ಎಸೆತಗಳಲ್ಲಿ ಅತೀಕ್ ರವರು 2 ಸಿಕ್ಸರ್ಗಳು ಬಾರಿಸಿದರೆ ಸಿದ್ದೀಕ್ ರವರಿಂದ 1,000 ರೂಪಾಯಿ ಬಹುಮಾನ. ಅತೀಕ್ ರವರ ಒಂದು ಮುದಸಿರ್ ಅವರು ವಿಕೆಟ್ ಅನ್ನು ಕಬಳಿಸಿದರೆ ಮುದಸಿರ್ ಅವರಿಗೆ 1,000 ರೂಪಾಯಿ ಬಹುಮಾನ. ಉತ್ತಮವಾದ ಸ್ಲೋವರ್, ಅಷ್ಟೇ ಉತ್ತಮವಾದ ಶಾಟ್. ಈ ಒಂದು ಓವರ್ನ ಕಡೆಯ ಎಸೆತ ರನ್ಔಟ್ ಆಗಿ ಪೆವಿಲಿಯನ್ ಕಡೆ ಹೋಯ್ತಾ ಇದ್ದಾರೆ ಕನ್ನರ್ ಅವರು. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ದೇವು. ಈ ಒಂದು ಇನ್ನಿಂಗ್ಸ್ ನ ಕಡೆ ಎಸೆತ ಕನ್ನಡ ಅವರ ಸ್ಥಾನ ತುಂಬಲು ಮತ್ತೊಬ್ಬ ದಂಡಿಗ ದೇವು. 1 ಸಿಕ್ಸ್ ಅನ್ನು ಹೊಡೆದಾರೆ ಅತೀಕ್ ರವರು, 1,000 ರೂಪಾಯಿ ಬಹುಮಾನ. ಈ ಒಂದು ಓವರ್ ನ ಕಡೆ ಎಸೆತ ಉತ್ತಮವಾದ ಎಸೆತ ರನ್ಔಟ್ ಆಗುವ ಸಾಧ್ಯತೆ. ರನ್ಔಟ್ ಮಿಸ್ ಮಾಡಿದ್ದಾರೆ ಮುದಸಿರ್ ಅವರು. 4 ಓವರ್ ಮುಕ್ತ ಯಾಕೆ ತಂಡದ ಮೊತ್ತ 28. ಟ್ರೋಫಿ ಫೈಟರ್ಸ್ ಗೆಲ್ಲಲು 4 ಓವರ್ಗಳಲ್ಲಿ 29 ರನ್ಗಳ ಅವಶ್ಯಕತೆ. ಟ್ರೋಫಿ ಫೈಟರ್ಸ್ ಗೆಲ್ಲಲು 4 ಓವರ್ಗಳಲ್ಲಿ 29 ರನ್ಗಳ ಅವಶ್ಯಕತೆ. ಹಾಲಿವುಡ್ ಹಂಟರ್ಸ್ ತಂಡದ ನಾಯಕ ಜಂಟಿ ರವರು ಬೀರ್ನ ಫೀಲ್ಡಿಂಗ್ ಅನ್ನು ಸೆಟ್ ಮಾಡಬೇಕು. ಟ್ರೋಫಿ ಫೈಟರ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಬರಬೇಕು, ಸಮಯದ ಅಭಾವ ಇದೆ. ಈ ಒಂದು ಪಂದ್ಯದಲ್ಲಿ 1 ಓವರ್ ಮಾತ್ರ ಪವರ್ ಪ್ಲೇ ಇರುತ್ತೆ.
ಮುದಸಿರ್ ಆ್ಯಂಡ್ ಮಂಜಾ. ಟ್ರೋಫಿ ಫೈಟರ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳಾಗಿ ಮುದಸಿರ್ ಆ್ಯಂಡ್ ಮಂಜಾ. ಇಪ್ಪತ್ತ ನಾಲ್ಕು ಎಸೆತಗಳಲ್ಲಿ 29 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ಟ್ರೋಫಿ ಫೈಟರ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳಾಗಿ ಮಂಜಾ ಆ್ಯಂಡ್ ಮುದಸಿರ್. ಹ್ಯಾಲುಡ್ ಹ್ಯಾಂಟರ್ ತಂಡದ ಓಪನರ್ಗಳಾಗಿ ತಂಡದ ನಾಯಕ ಜಾಂಟಿ. ಜಾಂಟಿ ಟು ಮಂಜಾ. ಉತ್ತಮವಾದ ಹೊಡೆತ, 2 ರನ್ ಆಗುವ ಸಾಧ್ಯತೆ, ಆದರೆ ಉತ್ತಮವಾಗಿ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಕವನ. 2ನೇ ಎಸೆತ ಮುದಸಿರ್ ಟು ಜಂಟಿ. ಉತ್ತಮ ಕ್ಯಾಚ್ ಆಗುವ ಸಾಧ್ಯತೆ, ಅತಿ ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನು ಹಿಡಿದಿರೋ ಅತೀಕ್ರವರು. ಮುದಸಿರ್ ಅವರು ತನ್ನ ಮೊದಲ ಎಸೆತದಲ್ಲಿ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಟ್ರೋಫಿ ಫೈಟರ್ಸ್ ತಂಡದ ನಾಯಕ ಗಿರೀಶ್. ಗಿರೀಶ್ ಮುದಸಿರ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ಗಿರೀಶ್. ಜಾಂಟಿ ಟು ಗಿರೀಶ್ 3ನೇ ಸೇತ. ಉತ್ತಮ ದೊಡ್ಡದ 4 ರನ್ ಆಗುವ ಸಾಧ್ಯತೆ. ಅಲ್ಲೇ ಇದ್ದಂತ ಹ್ಯಾಲುಡ್ ಹ್ಯಾಂಟರ್ಸ್ ತಂಡದ ಹಿರಿಯ ಆಟಗಾರ ಕೃಷ್ಣರವರಿಂದ ಉತ್ತಮವಾದ ಫೀಲ್ಡಿಂಗ್. 4ನೇ ಸತ ಜಂಟಿ ಟು ಮಂಜಾ. ಉತ್ತಮ ದೊಡ್ಡದ 6 ರನ್ ಆಗುವ ಸಾಧ್ಯತೆ. ಅಂಪೇರ್ 4 ರನ್ಗಳು. ಮಂಜುರ್ ಅವರು ತಮ್ಮ ಜಾಂಟಿರವರ 4ನೇ ಶತವನ್ನೇ ಬೌಂಡ್ರಿಯನ್ನು ಹೊಡೆದಿದ್ದಾರೆ. ಉತ್ತಮ ದೊಡ್ಡದ 4 ರನ್ ಆಗುವ ಸಾಧ್ಯತೆ. ಯೋಗೇಶ್ ಅವರು ಉತ್ತಮವಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಒಂದು ಓವರ್ನ ಕಡೆಯ ಎಸೆತ ಜಾಂಟಿ ಟು ಗಿರೀಶ್. ತಂಡದ 2 ನಾಯಕರು ಉತ್ತಮ ದೊಡ್ಡದ ರನ್ಔಟ್ ಆಗುವ ಸಾಧ್ಯತೆ. ಅಂಪೇರ್ ಅಂಪೇರ್ ಇಂದ ನಾಟ್ ಔಟ್ ಎಂದು ತೀರ್ಪು. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ.
ಯಾವುದೇ ಆಟಗಾರರು ನಕಾರ ಮಾಡುವಂತಿಲ್ಲ. ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಒಂದು ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 7. 18 ಎಸೆತಗಳಲ್ಲಿ 22 ರನ್ಗಳ ಅವಶ್ಯಕತೆ. ಎರಡನೇ ಓವರ್ ಎಸೆಯಲು ರಾಜೇಶ್ ಟು ಮಂಜ. ರಾಜೇಶ್ ಟು ಮಂಜ. ಎರಡನೇ ಓವರ್ನ ಪ್ರಥಮ ಸೆತ ರಾಜೇಶ್ ಟು ಮಂಜ. ಅಂಪೇರ್ ಒಂದು ಓವರ್ನ ಪ್ರಥಮ ಎಸೆತ. ಉತ್ತಮವಾದ ಎಸೆತ ರಾಜೇಶ್ ರವರಿಂದ. ಎರಡನೇ ಓವರ್ನ ಎರಡನೇ ಎಸೆತ ರಾಜೇಶ್ ಟು ಮಂಜ. ಉತ್ತಮವಾದ ಹೊಡೆದ, ಅಷ್ಟೇ ಉತ್ತಮವಾದ ಚೇತ ರಕ್ಷಣೆ ಅತೀಕ್. ಮೂರನೇ ಎಸೆತ ರಾಜೇಶ್ ಟು ಗಿರೀಶ್. ಟ್ರೋಫಿ ಫೈಟರ್ಸ್ ತಂಡದ ನಾಯಕ ಗಿರೀಶ್. ಉತ್ತಮ ದೊಡ್ಡದ, ಅಷ್ಟೇ ಉತ್ತಮವಾದ ಚೇತರಕ್ಷಣೆ ಜಂಟಿ ರವರಿಂದ. ಎರಡನೇ ಓವರ್ ಚಾಲ್ತಿಯಲ್ಲಿ ರಾಜೇಶ್ ಟು ಮಂಜ. ಹದಿನೈದು ಎಸೆತಗಳಲ್ಲಿ 20 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ಓ ಬೈಸ್ ಪ್ಲಸ್ ಒನ್ ತಂಡಕ್ಕೆ 2 ಪುಕ್ಕಟ ರನ್ ಸೇರ್ಪಡೆ. ಉತ್ತಮವಾದ ಕ್ಯಾಚ್ ಅವಶ್ಯಕತೆ. ಉತ್ತಮವಾದ ಕ್ಯಾಚ್ ಕನ್ನರ್ ಅವರಿಂದ. ಗಿರೀಶ್ ಅವರು ಔಟ್ ಆಗಿ ಪೆವಿಲಿಯನ್ಗೆ ಹೋಗ್ತಾರೆ. ಗಿರೀಶ್ ಅವರ ಸ್ಥಾನ ತುಂಬಲು ಒಡಿ ಬಡಿ ಆಟಗಾರ ಶಿವು. ಶಿವ ಹದಿನಾಲ್ಕು ಎಸೆತಗಳಲ್ಲಿ 18 ರನ್ಗಳ ಅವಶ್ಯಕತೆ. ಓ ಅಂಪೇರ್ನಿಂದ ನಕಾರ. ಈ ಒಂದು ಓವರ್ನ ಕಡೆಯ ಎಸೆತ ಮಂಜ ಟು ರಾಜೇಶ್. ಮಂಜಾ ಟು ರಾಜೇಶ್ ಈ ಒಂದು ಓವರ್ನ ಕಡೆ ಎಸೆತ.
ಓ ಉತ್ತಮವಾದ ಎಸೆತ. ಎರಡೂ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಎರಡೂ ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 11. ಎರಡೂ ಓವರ್ಗಳಲ್ಲಿ 18 ರನ್ಗಳ ಅವಶ್ಯಕತೆ. 12 ಎಸೆತಗಳಲ್ಲಿ 18 ರನ್ಗಳ ಅವಶ್ಯಕತೆ. ಹಾಲಿವುಡ್ ಹ್ಯಾಂಟರ್ಸ್ ತಂಡಕ್ಕೆ ಗೆಲ್ಲಲೇಬೇಕಾದ ಪಂದ್ಯ ಡೂ ಆರ್ ಡೈ. ಮುತ್ತಾತು ರೇವಣ್ಣ, ಮುತ್ತಾತು ಶಿವ, ಮುತ್ತ ಎರಡೂ ಓವರ್ಗಳಲ್ಲಿ 18 ರನ್ಗಳ ಅವಶ್ಯಕತೆ. ಶಿವರವರು ಪ್ರಥಮ ಪಂದ್ಯದಲ್ಲಿ 4 ಸಿಕ್ಸರ್ಗಳನ್ನು ಬಾರಿಸಿ ತಂಡದ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದರು. ಓ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ. 11 ಎಸೆತದಲ್ಲಿ 18 ರನ್ಗಳ ಅವಶ್ಯಕತೆ. ಓ ಉತ್ತಮವಾದ ಎಸೆತ, ಚುಕ್ಕಿ ಅಂತ ಎಸೆತ. ಬ್ಯಾಟ್ಸ್ಮನ್ ಶಿವರ್ ಅವರು ಚೆಂಡನ್ನು ಗುರುತಿಸಲು ವಿಫಲ. ಅಂಪೇರ್ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ. 9 ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ. ಉತ್ತಮವಾದ ಎಸೆತ, 8 ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ಉತ್ತಮವಾದ ಸಿಕ್ಸರ್ ಆಗುವ ಸಾಧ್ಯತೆ ಟೈಗರ್ ಅತೇಕ್. ಉತ್ತಮವಾದ ಕ್ಯಾಚ್ ಟೈಗರ್ ಅತೇಕ್ ರವರಿಂದ. ಉತ್ತಮವಾದ ಕ್ಯಾಚ್ ಟೈಗರ್ ಅತೇಕ್ ರವರ ಈ ಪಂದ್ಯದಲ್ಲಿ ಎರಡನೇ ಕ್ಯಾಚ್. ಮಂಜಾರ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗ ಸಿದ್ದಪ್ಪಾಜಿ. ಏಳು ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ. ಬ್ಯಾಟ್ಸ್ಮನ್ ಸುನಿ ಸಿದ್ದಪ್ಪಾಜಿ. ಅತೀಕ್ ಅವರು ನಿಜವಾಗ್ಲೂ ಉತ್ತಮ ರೀತಿಯಲ್ಲಿ ಫೀಲ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಏಳು ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ಅತೀಕ್ ಅವರು ನಿಜವಾಗ್ಲೂ ಒಳ್ಳೆಯ ರೀತಿಯ ಕ್ಯಾಚ್ಗಳನ್ನು ಹಿಡಿತಾ ಇದ್ದಾರೆ. ಒಳ್ಳೆಯ ರೀತಿಯ ಆಲ್ರೌಂಡರ್ ಎಂದೇ ಹೆಸರುವಾಸಿಯಾಗಿರುವ ಟೈಗರ್ ಅತೀಕ್. ಓ ಅಂಪೇರ್ ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಔಟ್ ಅಂಪೇರ್ ನಿಂದ.
ಆರು ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ. ಟ್ರೋಫಿ ಫೈಟರ್ಸ್ ಗೆಲ್ಲಲು 17 ರನ್ಗಳ ಅವಶ್ಯಕತೆ ಆರು ಎಸೆತದಲ್ಲಿ. ಯೋಗೇಶ್ ಟು ಸುನಿಲ್. ಆರು ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ. ಓ ಉತ್ತಮವಾದ ಎಸೆತ, ಚೌಕಿ ಅಂತ ಎಸೆತ. ಅಂಪೈರ್ ನಿಂದ ನಕಾರ. ಐದು ಎಸೆತದಲ್ಲಿ 17 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ಅಂಪೈರ್ ನಿಂದ ನೇರವಿಲ್ಲ ಎಸೆತ ಎಂದು ತೀರ್ಪು. ಐದು ಎಸೆತದಲ್ಲಿ 16 ರನ್ಗಳ ಅವಶ್ಯಕತೆ. ಓ ಸಿದ್ದಪ್ಪಾಜ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತಪ್ಪ ದಾಂಡಿಗ. ಭೈರ ಸಿದ್ದಪ್ಪಾಜಿಯ ಸುನೀಲ್ ಸುನೀಲ್ ರವರ ಸ್ಥಾನವನ್ನು ತುಂಬಲು ಮತ್ತಪ್ಪ ದಾಂಡಿಗ ಭೈರ. ನಾಲ್ಕು ಎಸೆತಗಳಲ್ಲಿ 16 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ನಾಲ್ಕು ಎಸೆತಗಳಲ್ಲಿ 16 ರನ್ಗಳ ಅವಶ್ಯಕತೆ. ಈ ಒಂದು ಪಂದ್ಯದ ಕಡೆಯ ನಾಲ್ಕು ಎಸೆತಗಳಲ್ಲಿ 16 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ಅಂಪೈರ್ನಿಂದ ವೈಡ್ ಎಂದು ತೀರ್ಪು. ನೇರವಿಲ್ಲ ಎಸೆತ. ನಾಲ್ಕು ಎಸೆತಗಳಲ್ಲಿ 15 ರನ್ಗಳ ಅವಶ್ಯಕತೆ. ತಂಡಕ್ಕೆ ಮತ್ತೊಂದು ಪುಕ್ಕಟೆ ಸೇರ್ಪಡೆ. ಮತ್ತೊಂದು ನೇರವಿಲ್ಲ ಎಸೆತ ಎಂದು ತೀರ್ಪು. ನಾಲ್ಕು ಎಸೆತಗಳಲ್ಲಿ 14 ರನ್ಗಳ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ಗೆಲ್ಲಲು. ನಾಲ್ಕು ಎಸೆತಗಳಲ್ಲಿ 14 ರನ್ಗಳ ಅವಶ್ಯಕತೆ. ಓ ಉತ್ತಮವಾದ ಎಸೆತ ಯೋಗೇಶ್ ಅವರಿಂದ. ಉತ್ತಮವಾದ ಎಸೆತ. ಮೂರು ಎಸೆತಗಳಲ್ಲಿ 14 ರನ್ಗಳ ಅವಶ್ಯಕತೆ. ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಚೇತರಕ್ಷಣೆ. ಅಂಪೈರ್ ಅಂಪೈರ್ನಿಂದ ಔಟ್ ಎಂದು ತೀರ್ಪು.
ಅಂಪೈರ್ನಿಂದ ನಾಟ್ ಔಟ್ ಎಂದು ತೀರ್ಪು. ಎರಡೂ ಎಸೆತಗಳಲ್ಲಿ 13 ರನ್ಗಳ ಅವಶ್ಯಕತೆ. ಉತ್ತಮವಾದ ಎಸೆತ. ಒಂದು ಎಸೆತದಲ್ಲಿ 13 ರನ್ಗಳ ಅವಶ್ಯಕತೆ. ಉತ್ತಮವಾದ ಎಸೆತ. ಅಂಪೇರ್ ಬಾಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅಂಪೇರ್ ಬಾಲ್. ಮುಂದಿನ ಪಂದ್ಯ